बेंगलुरु अंतर्राष्ट्रीय चलनचित्रोत्सव विशेष समारंभ अंत हेळबेकु अदर ओंदु आयुक्त नावु इवत्तु इल्लेल्ल सेरिदीवि नम्म वार्ता इलाखे मान्य आयुक्तरु डॉक्टर हर्ष अवरु बंदिद्दारे अवरिगे नम्मेल्लरिगू परवागि स्वागत हेळ्तीनि हागे नम्म अकाडमिय ಸದಸ್ಯರುಗಳು ತುಂಗಾರಾಯಣ ಕನ್ನಡಮ್ಮ ಅವರು ಅಶೋಕ್ ಕಶ್ಯಪ್ ಅವರು ಸೋನುಗೌಡ ಅವರು ಉಮೇಶ್ ನಾಯಕ್ ಪಾಲ್ ಸುದರ್ಶನ್ ಎಲ್ಲ ಬಂದಿದ್ದಾರೆ ಇವತ್ತು ಮಾನ್ಯ ವಾರ್ತಾ ಇಲಾಖೆಯ ಸಚಿವರು ಬರಬೇಕಾಗಿತ್ತು ಅವರು ಬರೋದು ಸ್ವಲ್ಪ ತಡ ಆಗಬಹುದು ಅಂದ್ಕೊಂಡು ತಮ್ಮನ್ನೆಲ್ಲ ಕಾಯಿಸೋದು ಬೇಡ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಅವರ ಅನುಮತಿಯ ಮೇರೆಗೆ ನಾವು ಮಾಡ್ತಾ ಇದ್ದೇವೆ ನಿನ್ನೆ ಹೋಗಿ ಅವರನ್ನ ವಾರ್ತಾ ಇಲಾಖೆ ಸಚಿವರಾಗಿ ನೇಮಕಗೊಂಡ ಮೇಲೆ ಹೋಗಿ ಅವರಿಗೆ ಶುಭಾಶಯ ಹೇಳೋದಕ್ಕೆ ಹೋದಾಗ ಅವರು ಹೀಗೆ ಚಲನಚಿತ್ರೋತ್ಸವದ ಡೆವಲಪ್ಮೆಂಟ್ಸ್ ಎಲ್ಲ ಕೇಳಿದರು ಏನು ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಅಂತ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಅನುಮತಿ ಕೊಟ್ಟ ಮೇಲೆ ಡಿಸೆಂಬರ್ 1 ರಿಂದ ಇಲ್ಲಿವರೆಗೂ ಆಗಿರೋ ಒಂದು ಕಾರ್ಯಗಳ ಬಗ್ಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬಗ್ಗೆ ಎಲ್ಲ ಅರಿವು ಅವರಿಗೆ ಕೊಟ್ಟಿದ್ದಾಯಿತು ಅದರ ಪ್ರಕಾರ ಅವರು ಇವತ್ತು ನಾವು ಈ ಮಾನ್ಯ ಆಯುಕ್ತರು ನಮ್ಮನ್ನ ಇವತ್ತು ಒಂದು ಅಂದ್ರೆ ನಾರ್ಮಲ್ ಏನಾಗ್ತಿತ್ತು ಅಕಾಡೆಮಿಯಲ್ಲಿ ನಾವು ಚಲನಚಿತ್ರೋತ್ಸವದ ಎಲ್ಲ ಕೆಲಸ ಮಾಡ್ತಿದ್ವಿ ಹಗಲು ರಾತ್ರಿಯಲ್ಲಿ ಆ ಮೂರು ತಿಂಗಳಲ್ಲಿ ಬಹಳ ಕಷ್ಟಪಟ್ಟು ಇಲ್ಲೆಲ್ಲ ತಾಂತ್ರಿಕದವರು ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಕೆಲಸ ಮಾಡ್ತಿದ್ರು ಆದ್ರೆ ಇದುವರೆಗೂ ಒಬ್ಬ ಆಯುಕ್ತರು ಬಂದು ನಮಗೆ ಒಂದು ಧೈರ್ಯ ಹೇಳುವಂತ ಕೆಲಸ ಅಂದ್ರೆ ನಾವು ನಿಮ್ಮ ಜೊತೆ ಇದ್ದೀವಿ ಚೆನ್ನಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳುವಂತ ಒಂದು ಕಾರ್ಯಕ್ಕೆ ಡಾಕ್ಟರ್ ಹರ್ಷ ಅವರು ಈ ಸಲ ಅದೊಂದು ಮುನ್ನುಡಿ ಹಾಕಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಸರ್ ನೀವು ಇತಿಹಾಸದಲ್ಲಿ ಅಕಾಡೆಮಿಯ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಆಯುಕ್ತರು ಅಕಾಡೆಮಿಗೆ ಬಂದಿದ್ದಾರೆ ಅದು ಅದಕ್ಕಿಂತ ಒಂದು 100 ಆನೆಬಲ ಅಂತ ಹೇಳ್ತೀವಲ್ಲ ಆ ಥರ ನಮಗೆ ಬಂದಂತಾಗಿದೆ ಸೊ ಅವ್ರಿಗೂ ನಾವೆಲ್ಲ ಚಲನಚಿತ್ರೋತ್ಸವದ ಬಗ್ಗೆ ಈ ಸಲ ಯಾವ ರೀತಿ ಅದನ್ನು ಕಂಡಕ್ಟ್ ಮಾಡಬೇಕು ಯಾರ್ಯಾರನ್ನ ಕರಿಬೇಕು ಯಾವ್ಯಾವ ವಿಭಾಗಗಳನ್ನು ನಾವು ಈ ಸಲ ಮಾಡಿದ್ದೀವಿ ಮತ್ತು ಎಷ್ಟು ದಿನ ನಡೀಬೇಕು ಈ ಒಂದು ಚಲನಚಿತ್ರೋತ್ಸವ ಮತ್ತು ಎಲ್ಲಿ ನಡೀಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಮಾಹಿತಿನ ಕೊಡ್ತೇನೆ ಪ್ರತಿ ಸಲದಂತೆ ಐನಾಕ್ಸಲ್ಲೇ ಇದನ್ನು ಒರಾಯನ್ ಮಾಲಲ್ಲೇ ಮಾಡಬೇಕು ಅಂತ ತೀರ್ಮಾನ ಆಗಿದೆ 8 ದಿನ ಅಂದರೆ ಉದ್ಘಾಟನೆ ಮತ್ತು ಸಮಾರೋಪ ಸಮಾರಂಭದ ಹಿಡಿದು 8 ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಚಲನಚಿತ್ರೋತ್ಸವನ ಏಪ್ರಿಲ್ 1ನೇ ವಾರದಲ್ಲಿ ಈ ಒಂದು ಚಿತ್ರೋತ್ಸವ ಪ್ರಾರಂಭ ಆಗುತ್ತೆ ಈಗಾಗಲೇ ನಾವು ಎಲ್ಲ ಕನ್ನಡ ಚಿತ್ರ ಅಂದರೆ ಕನ್ನಡ ವಿಭಾಗದ ಮತ್ತು ಏಷ್ಯನ್ ವಿಭಾಗ ಮತ್ತು ಇಂಡಿಯನ್ ವಿಭಾಗ ಮೂರು ವಿಭಾಗದಲ್ಲಿ ನಾವು ಚಲನಚಿತ್ರಗಳನ್ನು ಇನ್ವೈಟ್ ಮಾಡಿದ್ದೀವಿ ಆಲ್ರೆಡಿ ವೆಬ್ಸೈಟಲ್ಲಿ ಎಲ್ಲ ನೋಡ್ಬೋದು ನೀವು ಸಾಕಷ್ಟು ಒಳ್ಳೆ ಉತ್ತೇಜನ ಬಂದಿದೆ ಸಾಕಷ್ಟು ಜನ ಫೋನ್ ಮಾಡಿ ಕೇಳಿ ಅಂದರೆ ಈ ಸಲ ಸ್ವಲ್ಪ ಈ COVID-19 ಸಿಚುವೇಶನಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗುತ್ತೋ ಇಲ್ವೋ ಅನ್ನೋ ಅಂತ ಒಂದು ಅನುಮಾನ ಇತ್ತು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಚಲನಚಿತ್ರರಂಗದ ಪುನಶ್ಚೇತನಕ್ಕೆ ಇದೊಂದು ಒಳ್ಳೆ ಕಾರ್ಯಕ್ರಮ ಯಾಕಂದರೆ ಈಗಾಗಲೇ ಸಾಕಷ್ಟು ಸಂಕಷ್ಟದಲ್ಲಿದೆ ನಮ್ಮ ಚಲನಚಿತ್ರರಂಗ ಇದಕ್ಕೆ ನಾವು ಪುನಶ್ಚೇತನ ಕೊಡೋದಕ್ಕೆ ಇದೊಂದು ಒಳ್ಳೆ ದಾರಿ ಸಿಕ್ಕಿದೆ ನಮಗೆ ಇದನ್ನು ಖಂಡಿತವಾಗಿ ವಿಜೃಂಭಣೆಯಿಂದ ಯಾವ ಕೊರತೆ ಇಲ್ಲದೆ ನಾವು ಮಾಡೋಣ ಸರ್ಕಾರ ನಿಮ್ಮ ಜೊತೆಗೆ ಇದೆ ಅಂತ ನಮಗೆ ಹೇಳಿದ ಮೇಲೆ ನಾವು ಈ ಕಾರ್ಯಕ್ರಮಕ್ಕೆ ಮತ್ತೆ ಅನುವು ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೀವಿ ಅದೇ ಆ ಕನ್ನಡ ವಿಭಾಗದ ಎಲ್ಲ ವೆಬ್ಸೈಟಲ್ಲಿ ನಮಗೆ ಈ ಅಂದರೆ February 8 ಒಂದು ಕೊನೆ ದಿನ ಸಲ್ಲಿಸೋದಕ್ಕೆ ಅದರದ್ದೆಲ್ಲ ಸಾಕಷ್ಟು ಫಿಲ್ಮ್ಗಳು ಬರ್ತಾ ಇವೆ ತುಂಬ ಖುಷಿ ಆಗ್ತಾ ಇದೆ ಇದು ಈ 2 ತಿಂಗಳಲ್ಲಿ ನಾವು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದು ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಯಾರು ಅತಿಥಿಗಳು ಬರ್ತಾ ಇದ್ದಾರೆ ಇನ್ನೇನು ನಾವು ಇದಕ್ಕೆ ಅಡಿಷ್ನಲ್ ಆಗಿ ಯಾವ್ಯಾವ ವಿಭಾಗಗಳನ್ನು ಸೇರಿಸಬೇಕು ಅಂದ್ಕೊಂಡಿದ್ದೀವಿ ಅನ್ನೋದನ್ನ ನಿಮಗೆ ಹೇಳ್ತೀವಿ ಮುಖ್ಯವಾಗಿ ಇದರಲ್ಲಿ SP Balasubramanian ಅವರ ಒಂದು ನಮ್ಮನ್ನು ನಾವೇನು ಕಳ್ಕೊಂಡಿದ್ದೀವಿ ಅವ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಟ್ರಿಬ್ಯೂಟ್ ಮಾಡಬೇಕು ಅನ್ನೋದನ್ನು ಸದ್ಯದ ಮಟ್ಟಿಗೆ ತೀರ್ಮಾನ ಮಾಡಿದ್ದೀವಿ ಹಾಗೆ ಸತ್ಯಜಿತ್ ರೇ ಅವರ ಒಂದು 100ನೇ ವರ್ಷದ ಜನ್ಮದಿನೋತ್ಸವ ಆ ಒಂದು ಕ್ಯಾಟಗರಿಯಲ್ಲಿ ಒಂದು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹೀಗೆ ಅನೇಕ ವಿಭಾಗಗಳನ್ನು ಸೇರಿಸ್ತಾ ಇದ್ದೀವಿ ಅದಿನ್ನೂ ಡಿಸ್ಕಷನ್ ಹಂತದಲ್ಲಿ ಇರೋದ್ರಿಂದ ಮುಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಿಮಗೆ ಪ್ರತಿಯೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಏನು ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಆಮೇಲೆ ಯಾರ ಅತಿಥಿಗಳು ಯಾಕಂದರೆ ನಾವು ಇಡೀ ಚಿತ್ರರಂಗ ನಾವು ಹಿಂದಿನ ಒಂದು ಚಲನಚಿತ್ರೋತ್ಸವದ ಸಮಾರಂಭ ಏನು ಆಗಿತ್ತು ಕಾರ್ಯಕ್ರಮ
ಅದು ಇಡೀ ನಮ್ಮ ಭಾರತ ದೇಶದ ಪ್ರತಿಯೊಂದು ರಾಜ್ಯದ ಸಿನಿಮಾ ರಂಗದ ಮತ್ತೆ ಡೆಲ್ಲಿಯಿಂದ ಹಿಡಿದು ಎಲ್ಲರೂ ಕಣ್ಣು ತೆರೆಸಿತ್ತು. ಹೊಸ ತರ ಅಂದ್ರೆ ಬೆಂಗಳೂರಿನಲ್ಲಿ ಈ ರೀತಿ ಒಂದು ಮ್ಯಾಗ್ನಿಫಿಕೇಟ್ ಅಂದ್ರೆ ನಾವೇನು ವಿಜೃಂಭಣೆ ಅಂತ ಏನಂತೀವಿ ಆ ತರದಲ್ಲಿ ಒಂದು ಒಂದು ಯಾವ ಫಿಲ್ಮ್ ಫೇರ್ ಆಗಿರ್ಬೋದು ಯಾವ ಒಂದು ಒಂದು ಕಾರ್ಯಕ್ರಮಕ್ಕಿಂತ ಕಡಿಮೆ ಇರಲಿಲ್ಲ. ಅಷ್ಟು ಅದ್ಭುತವಾಗಿ ನಡೆದುಕೊಡ್ತು. ಅದಕ್ಕೆಲ್ಲ ನಮ್ಮ ಅಕಾಡೆಮಿಯ ಫುಲ್ ಸ್ಟಾಫ್ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಕಾರ ಏನಿದೆ ಅದರಿಂದ ಅಷ್ಟು ವಿಜೃಂಭಣೆ ನಡೀತು. ಈಗ ನಾವೇ ಬೆಂಚ್ ಮಾರ್ಕ್ ಹಾಕಿದ್ವಿ, ಈಗ ಇದಕ್ಕಿಂತ ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ. ಅದಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಇವತ್ತು ನಮ್ಮ ವಾರ್ತಾ ಸಚಿವರು ಸಿ ಸಿ ಪಾಟೀಲ್ ಅವರು ಬರಬೇಕಾಗಿತ್ತು. ಅವರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋದಕ್ಕೆ ಮತ್ತೆ ಕೆಲವು ತುರ್ತು ಕೆಲಸಗಳ ಒಂದು ಬಂದದ್ರಿಂದ ಅಲ್ಲಿಗೆ ಹೋಗಿದ್ದಾರೆ. ಸದ್ಯದಲ್ಲಿ ಅವರು ಬರಬಹುದು. ನಾವು ಈ ಒಂದು ಕಾರ್ಯಕ್ರಮ ಮುಗಿಸಿದಾಗೆ ಅವ್ರು ಬಂದರೆ ಮತ್ತೆ ಒಂದು ಇಂಟ್ರಾಕ್ಷನ್ ಮಾಡಿ ಅವ್ರನ್ನೂ ಇಲ್ಲಿ ಬರಮಾಡಿಕೊಂಡು, ಯಾಕಂದರೆ ನಮಗೆ ಇದುವರೆಗೂ ನಮ್ಮ ಇಲಾಖೆಯ ಸಚಿವರು ಇಲ್ಲಿ ಬಂದಿರಲಿಲ್ಲ. ಭಾಳ ಖುಷಿ ಆಗ್ತದೆ ಅವರು ನಿನ್ನೆ ಕೇಳಿದ ತಕ್ಷಣವೇ ಒಪ್ಪಿಕೊಂಡು ಬರ್ತೀನಿ ಅಂತ. ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರ ಒಂದು ಸಹಕಾರ ನಾವು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಮೊದಲನೇ ನಮ್ಮ ಕೋರ್ ಕಮಿಟಿ ಏನಾಯಿತು ಅವಾಗ ಅವರಿಗೆಲ್ಲ ನಾವು ಹೇಳಿದಾಗ ಎಷ್ಟು ವಿನಮ್ರತೆಯಿಂದ ಮತ್ತು ಅಷ್ಟೇ ಸ್ಪೋರ್ಟಿವ್ ನೇಚರಲ್ಲಿ ನಮಗೆ ಎಲ್ಲ ರೀತಿಯಿಂದಲೂ ಒಂದು ಸಹಕಾರ ಕೊಟ್ಟು ಸರ್ಕಾರದ ಎಲ್ಲ ನಿಮಗೆ ಸಹಕಾರ ಇರುತ್ತೆ ಅಂತ ಹೇಳಿ ಮಾನ್ಯ ಆಯುಕ್ತರು ಮತ್ತು ಮಾನ್ಯ ಕಾರ್ಯದರ್ಶಿಗಳು ಅವತ್ತು ನಮಗೆ ಹುರಿದುಂಬಿಸಿದ್ದಾರೆ. ಈಗ ಎಲ್ಲ ಕೆಲಸ ನಡೀತಾ ಇದೆ, ಫಿಲ್ಮ್ಗಳು ಬರ್ತಾ ಇವೆ. ಸದ್ಯದಲ್ಲೇ ನಿಮಗೆ ಮತ್ತೆ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ವಿವರಗಳನ್ನ ಕೊಡ್ತಾ ಇದೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಸನ್ಮಾನ್ಯ ಅಧ್ಯಕ್ಷರಾದ ಸುನೀಲ್ ಪುರಾಣಿಕರು ಬಹಳ ವಿಸ್ತೃತವಾಗಿ ತಮಗೆ ಈ ಇಡೀ ಚಲನಚಿತ್ರೋತ್ಸವದ ಆಶಯ ಏನು, ಉದ್ದೇಶ ಏನು, ಯಾವ ಸ್ವರೂಪದಲ್ಲಿ ಇದನ್ನು ಸಂಘಟಿಸಲಾಗ್ತದೆ ಬಹಳ ವಿಸ್ತೃತವಾಗಿ ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಗೆಳೆಯರೇ, ನಾನು ಹೇಳೋದಿಷ್ಟೇ, ಸನ್ಮಾನ್ಯ ಅಧ್ಯಕ್ಷರು ಒಂದು ಅಶ್ವಮೇಧ ಯಾಗ ಏನೋ ಅನ್ನೋ ಥರ ಹಿಂದೆ ಇದ್ದರು. ಎಲ್ಲ ಸನ್ಮಾನ್ಯ ಸದಸ್ಯರಿದ್ದಾರೆ, ಭಾಳ ಹಿರಿಯರಾದ ಎಲ್ಲ ಸದಸ್ಯರು, ಪಾಲ್ ಸುದರ್ಶನ್ ಅವರು, ಗುಂಗಾರಣ ಮೇಡಮ್ ಅವರು, ಅಶೋಕ್ ಅಶೋಕ್ ಅವರು, ಸುರುಗಡ ಅವರು, ಉಮೇಶ್ ನಾಯ್ಕ ಅವರು, ಹಾಗೂ ನಮ್ಮ ಆರ್ಟಿಸ್ಟಿಕ್ ಡೈರೆಕ್ಟರ್ ವಿದ್ಯಾಶಂಕರ್ ಅವರು, ಎಲ್ಲ ನಮ್ಮ ರಿಜಿಸ್ಟ್ರಾರ್ ಆದ ಹಿಮಂತ ರಾಜರು, ಒಂದು ವಾರ್ ಫುಟಿಂಗ್ನಲ್ಲಿ ಕೆಲಸ ನಡೀತಾರೆ. ಪ್ರಮುಖವಾಗಿ ಇದೊಂದು ಘಟ್ಟನೆ, ಇದೊಂದು ಜಾಗತಿಕವಾಗಿ ತಲ್ಲಣ ಇರೋ ಘಟ್ಟ ಇದು. ತಮ್ಮ ತಿಳಿದಿರೋ ಹಾಗೆ ಇಂಟರ್ನ್ಯಾಷನಲಿ ರಿನೌಂಡ್ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸು ಬಹಳ ಅಬ್ರಿಡ್ಜೆಡ್ ವರ್ಷನ್ ನೋಡಿದ್ರು. ಕಾನ್ಸ್ನಲ್ಲಿ ಕೇವಲ ಮೂರೇ ಮೂರು ಚಿತ್ರ, ನಾಲ್ಕು ಚಿತ್ರನ ಥಿಯೇಟರ್ಗಳಿಗೆ ರಿಲೀಸ್ ಮಾಡಿದ್ರು, ಉಳಿದಿದ್ದೆಲ್ಲ ವರ್ಚುವಲ್ ಮೋಡ್ ಹೋಯಿತು. ಆದರೆ ಮಾನ್ಯ ಅಧ್ಯಕ್ಷರು ಬಹಳ ಇದರ ಆಸ್ಥೆಯಿಂದ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರು ಆರ್ಗನೈಸಿಂಗ್ ಕಮಿಟಿಯ ಚೇರ್ಮನ್ ಇರ್ತಾರೆ, ಅವ್ರಿಗೆ ಬಹಳ ಮೆಟಿಕ್ಯುಲಸ್ ಆಗಿ ಇದರ ಇಂಪಾರ್ಟೆನ್ಸ್ ಏನು, ಯಾಕೆ ಮಾಡಬೇಕು, ಇದು ಚಲನಚಿತ್ರೋದ್ಯಮ ಏನು, ಈ ಒಂದು ಕೋವಿಡ್ ಪ್ಯಾಂಡಮಿಕ್ಕಿಂದ ತಲ್ಲಣದಲ್ಲಿ ತತ್ತರಿಸೋಗಿದೆ, ಅದಕ್ಕೊಂದು ಮತ್ತೆ ಪುನರ್ಜೀವನ ಸಿಗಬೇಕು, ಒಂದು ಚಾಲನೆ ಸಿಗಬೇಕಂದ್ರೆ ಮಾಡಲೇಬೇಕು ಅಂತ ಅವರಿಗೆ ಮನವರಿಕೆ ಮಾಡಿಬಿಟ್ಟು, ಅದಾದ ಮೇಲೆ ಅವರ ಸಮ್ಮತಿಯಿಂದ ನಮ್ಮ ಸಚಿವರಾಗಿ ನಮ್ಮ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಾದ ಅಂಜುನ್ ಪರ್ವೇಜ್ ಅವರಿಗೆ ಸಹ ಬಹಳ ಉತ್ತಮವಾದ ಮಾಹಿತಿಗಳನ್ನ ಕೊಟ್ಟರು. ಬಹಳ ಕೆಲಸ ಆಗ್ತಾ ಇದೆ. ಈಗ ತಮಗೆ ತಿಳಿದಿರೋ ಹಾಗೆ ಏಪ್ರಿಲ್ ಮೊದಲನೇ ವಾರದಲ್ಲಿ ಇದೊಂದು ಚಿತ್ರೋದ್ಯಮದ ಹಬ್ಬ ಅಂತಲೇ ಅನ್ಬೋದು ನಾವು. ಆ ಒಂದು ಹಿನ್ನೆಲೆಯಲ್ಲಿ ಕೆಲಸಗಳಾಗ್ತದೆ. ಸನ್ಮಾನ್ಯ ಅಧ್ಯಕ್ಷರು ನಾನು ಮಾತಾಡ್ಕೊಂಡಿದ್ದೀನಿ, ಇದು ಚಿತ್ರೋದ್ಯಮ ಮಾತ್ರ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಪಾಸಿಟಿವ್ ಮೆಸೇಜ್ ಹೋಗೋ ಥರ, ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ನೇಟಿವ್ ಕಲಾವಿದರನ್ನ ಇನ್ವಾಲ್ವ್ ಮಾಡಿಕೊಂಡು, ಜನಪದ ಇರ್ಬೋದು, ಇನ್ನೊಂದು ಇರ್ಬೋದು, ಇನಾಗಿರಲ್ ಆಗಲಿ, ವ್ಯಾಲಿಡಿಟಿ ಆಗಲಿ, ಏನು ಒಬ್ಬ ಕಲಾವಿದನಿಗೆ ಇಡೀ ವರ್ಷ ಅವಕಾಶಗಳಿಲ್ಲದೆ ತಪ್ಪಿ ಹೋಗಿದೆ ಅಂಥವ್ರಿಗೆಲ್ಲ ಒಂದು ಭರವಸೆಯ ಬೆಳಕಾಗಿ ಇದು ಒಂದು ಉತ್ತಮ ಮುಂಬರುವ ದಿನಗಳ ಒಂದು ನಾಂದಿಯಾಗಿ ಈ ಚಲನಚಿತ್ರೋತ್ಸವ ನಡೆಸಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ತಮ್ಮೆಲ್ಲರ ಬೆಂಬಲ ಸದಾ ಇದಕ್ಕೆ ಇರಲಿ ಅಂತ ನಮ್ಮನ್ನ ಕೋರ್ತಾ, ಈ ದಿನ ಜನರಲಿ ಒಂದು ಸ್ಟಾಕ್ ಟೇಕಿಂಗ್ ಥರ ನಾವು ಕೂತ್ಕೊಂಡಿದ್ದೀವಿ, ಎಲ್ಲಿ ಎಲ್ಲಿದ್ದೀವಿ, ಮುಂದೆ ಏನಾಗಬೇಕು, ಬೇರೆ ಏನಾದರೂ ಆಗ್ಬೇಕಾ, ಎಲ್ಲ ವಿಚಾರಗಳ ಬಗ್ಗೆ ಸರ್ಕಾರದ ಉನ್ನತ ಮಟ್ಟದಲ್ಲಿ ಸನ್ಮಾನ್ಯ ಸಚಿವರೇ ಇವತ್ತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ.
ಹೀಗಾಗಿ ಇದೊಂದು ಪ್ರಮುಖ ಸಭೆ ನಾವು ನಡೆಸಿ ರೂಪುರೇಷೆಗಳನ್ನ ಗುರುತು ಮಾಡಿಕೊಂಡು ಮುಂದೆ ಆಗಬೇಕಿರೋ ಎಲ್ಲ ಕೆಲಸಗಳಿಗೆ ಚಾಲನೆ ನೀಡುವರಿದ್ದೇವೆ ತಮ್ಮ ಬೆಂಬಲ ಸದಾ ಇರಲಿ ಕರ್ನಾಟಕದ ಮೇರು ಪರ್ವತಗಳು ಬಟ್ ಒಂದು ಉದ್ಯಮ ಒಂದು ರಾಜ್ಯ ಮಟ್ಟದ ಉದ್ಯಮ ಇಷ್ಟೊಂದೆಲ್ಲ ಜಾಗತಿಕವಾಗಿ ಕೊಡುಗೆ ನೀಡಿದೆ ಆದರೆ ಇದು ಒಂದು ವಿಭಿನ್ನವಾದ ಕಾಲಘಟ್ಟದಲ್ಲಿ ಈ ಉದ್ಯಮ ನಡೀತಾ ಇದೆ ಈ ಚಲನಚಿತ್ರೋತ್ಸವದಿಂದ ಎಲ್ಲರಲ್ಲೂ ಒಂದು ಹೊಸ ಹುರುಪು ಬಂದು ಚಿತ್ರೋದ್ಯಮಕ್ಕೆ ವಿಶೇಷವಾದ ಒಂದು ಶಕ್ತಿ ಬರಲಿ ಅಂತ ನಾನು ಕೋರ್ತಾ ಈ ಸಭೆಗೆ ತಾವೆಲ್ಲ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತು ಪ್ರಾದೇಶಿಕ ಚಲನಚಿತ್ರೋತ್ಸವ ಮಾಡಿ ಅಲ್ಲಿಯ ನಮ್ಮ ಈಗ ಅಂದರೆ ಕನ್ನಡಕ್ಕೆ ಎಷ್ಟೋ ನಾವು ಒಂದು ತುಂಬ ಆಸೆಯಿಂದ ಪ್ರೀತಿಸ್ತೇವೋ ಹಾಗೆ ತುಳು ಕೊಂಕಣಿ ಮತ್ತೆ ಕೊಡವ ಬ್ಯಾರಿ ಈ ರೀತಿ ಅನೇಕ ನಮ್ಮ ಪ್ರಾದೇಶಿಕ ಭಾಷೆಗಳ ಬಗ್ಗೆನೂ ಅಷ್ಟೇ ಒಲವಿದೆ ಅವನ್ನ ಉತ್ತೇಜನ ಮಾಡೋದಕ್ಕೆ ನಾವು ಕೆಲವೊಂದು ಪ್ರಾದೇಶಿಕ ಚಲನಚಿತ್ರೋತ್ಸವ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಹಾಗೆ ಕಾರ್ಮಿಕರ ದತ್ತಿ ನಿಧಿ ಅಂತ ನಮ್ಮ ಮೊದಲಿಂದಲೂ ಇತ್ತು ಇದನ್ನ ಈಗ ನಾವು ಚಲನಚಿತ್ರರಂಗದ ದತ್ತಿ ನಿಧಿ ಅಂತ ಮಾಡಿ ಅದರಲ್ಲಿ ಕೆಲವು ವಿಭಾಗಗಳು ಕೈತಪ್ಪಿ ಹೋಗಿತ್ತು ಅಂದ್ರೆ ಕಲಾವಿದರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಅಥವಾ ನಿರ್ಮಾಪಕರಿಗೆ ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾವು ಅವ್ರಿಗೆ ಒಂದು ಮೆಡಿಕಲ್ ವೈದ್ಯಕೀಯ ಸೌಲಭ್ಯ ಕೊಡೋಕೆ ಆಗದೇ ಇರುವಂತಹ ಪರಿಸ್ಥಿತಿ ಇತ್ತು ಈಗ ಅದನ್ನ ಸಿದ್ಧ ಮಾಡಿ ತಿದ್ದುಪಡಿ ಮಾಡಿ ಅದಕ್ಕೊಂದು ಸಮಿತಿ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಾಗ ಅವರು ಅದನ್ನ ಇಟ್ಕೊಳ್ಳದೆ ಬರೀ ಎರಡು ತಿಂಗಳಲ್ಲಿ ಅದಕ್ಕೆ ಅನುಮತಿ ಕೊಟ್ಟು ಆ ತಿದ್ದುಪಡಿನ ಮಾಡಿ ಈಗ ಚಿತ್ರರಂಗದ 2000 ಸದಸ್ಯರಿಗೆ ಮತ್ತೆ ನಾವು ವೈದ್ಯಕೀಯ ಸೌಲಭ್ಯ ಕೊಡುವಂತ ಒಂದು ಉತ್ಕೃಷ್ಟ ಯೋಜನೆ ಮತ್ತೆ ಸಿದ್ಧವಾಗಿದೆ ಈಗ ಅವ್ರಿಗೆ ಆಗ್ಲೇ ಅದಕ್ಕೆ ಎಲ್ಲ ನಾವು ಕೊಡ್ತಾ ಇದ್ದೀವಿ ಹಾಗೆ ತುಂಬಾ ದಿವಸದಿಂದ ಇದು ಅಕಾಡೆಮಿ ಸ್ಥಾಪನೆ ಆದಾಗಿಂದ ನಾವು ಒಂದು ಆರ್ಕೈವ್ಸ್ ಮಾಡಬೇಕು ಅಂತ ಅಂದ್ರೆ ನಮ್ಮ ಚಿತ್ರರಂಗದ ದಾಖಲೆ ಯಾಕಂದ್ರೆ ಇತಿಹಾಸನ ನಾವು ಮರೆತರೆ ಮುಂದೆ ಭವಿಷ್ಯ ಇಲ್ಲ ನಮಗೆ ಅಂದ್ರೆ ಅನೇಕರು ಈ ಒಂದು ಕನ್ನಡ ಚಿತ್ರರಂಗದ ಉತ್ತೇಜನ ಇವತ್ತು ನಾವೇನು ಈ ಸ್ಥಿತಿಯಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅದಕ್ಕೆ ಅನೇಕರು ತಮ್ಮ ಜೀವನನೇ ತೆಗೆದಿದ್ದಾರೆ ಅಂಥವ್ರಿಗೆ ಅಂಥವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಒಂದು ಅಕಾಡೆಮಿಕ್ ಆಗಿ ಅಂದ್ರೆ ಯಾರಾದರೂ ಒಂದು PhD ಮಾಡೋದ್ರಾಗ್ಲಿ ಅಥವಾ ಏನಾದರೂ ಒಂದು ಥೀಸಿಸ್ ಬರೀಬೇಕು ಅಂತಾರೆ ಚಿತ್ರರಂಗದ ಬಗ್ಗೆ ಅವರು ಅಕಾಡೆಮಿಯಲ್ಲಿ ಒದಗಿಸೋಕೆ ನಮಗೆ ಒಂದು ಸಾಕಷ್ಟು ಅದಕ್ಕೆ ಮಾಹಿತಿ ಕೊರತೆ ಇತ್ತು ಅದಕ್ಕೆ ಏನ್ ಮಾಡ್ತೀವಿ ಒಂದು ಆರ್ಕೈವ್ಸ್ ಮಾಡೋದಕ್ಕೆ ಅದಕ್ಕೆ ಒಂದು ಸಮಿತಿ ಮಾಡಿ ನಾವು ಪುನಾದಲ್ಲಿರೋ ಒಂದೇ ಒಂದು ಆರ್ಕೈವ್ಸ್ಗೆ ಹೋಗಿ ಕೇರಳದಲ್ಲಿದೆ ಬಟ್ ಅದು ಅಷ್ಟೊಂದು ಪುನಾದ ಮಟ್ಟಿಗೆ ಇಲ್ಲ ಹೀಗಾಗಿ ಅಲ್ಲಿ ಹೋಗಿ ಅದ್ರ ಬಗ್ಗೆ ತಿಳ್ಕೊಂಡು ನಾವು ರಿಜಿಸ್ಟರ್ ಆಗಿ ಅದಕ್ಕೊಂದು ಸಮಿತಿ ಮಾಡ್ಕೊಂಡೆಲ್ಲ ಹೋಗಿ ಬಂದಿದ್ದೀವಿ ಸದ್ಯದಲ್ಲಿ ಅದಕ್ಕೂ ಕೆಲಸ ನಡೀತಾ ಇದೆ ಆರ್ಕೈವ್ಸ್ ಬಗ್ಗೆ ಆಮೇಲೆ ಒಂದು ವಿಶೇಷವಾದ ಮ್ಯೂಸಿಯಂ ಮಾಡಬೇಕು ಅಂತಲೂ ಏನು ಕನಸು ಕಂಡಿದ್ವಿ ಲಾಸ್ಟ್ ಟೈಮು ಉದ್ಘಾಟನಾ ಸಮಾರಂಭದಲ್ಲಿ ನಾನು ತುಂಬಾನೇ ಅದ್ರ ಬಗ್ಗೆ ಹೇಳಿದ್ದೆ ಈಗ ಅದನ್ನ ಸಾಕಾರ ಮಾಡೋದಕ್ಕೆ ಮಾನ್ಯ ಆಯುಕ್ತರು ಬಹಳನೇ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆದಾಗ ತಕ್ಷಣಕ್ಕೆ ಸ್ಪಂದಿಸಿ ಅದನ್ನ ಕೆಲಸ ಮಾಡೋದಕ್ಕೆ ನಮಗೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ಈ ರೀತಿ ಅನೇಕ ಕೆಲಸಗಳನ್ನ ಮುಂದೆ ಮಾಡ್ತಾ ಇದ್ದೀವಿ ಓರಿಯೆಂಟೇಷನ್ ಕೋರ್ಸ್ ಆಗಿರ್ಬೋದು ಫಿಲ್ಮ್ ಮೇಕಿಂಗ್ ಕೋರ್ಸ್ ಆಗಿರ್ಬೋದು ಈ ರೀತಿ ಈ ಒಂದು 6 ತಿಂಗಳಲ್ಲಿ ಈಗ ನಿಜ ಹೇಳಬೇಕು ಅಂದ್ರೆ ನಮಗೆ 5 ವರ್ಷದಿಂದ ನಮಗೆ ಸದಸ್ಯರನ್ನೇ ನೇಮಕ ಮಾಡೋದಕ್ಕೆ ಆಗಿರಲಿಲ್ಲ ಅಂತ ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಎಲ್ಲ ಇಲಾಖೆಯ ಎಲ್ಲ ಅಧಿಕಾರಿಗಳು ಒಂದು ಸದಸ್ಯರ ನೇಮಕ ಮಾಡೋದಕ್ಕೆ ತಕ್ಷಣಕ್ಕೆ ಸ್ಪಂದಿಸಿ ನಾವೆಲ್ಲ ನಮ್ಮ ಚಿತ್ರರಂಗದ ಅನೇಕ ಸ್ಥಳಗಳಲ್ಲಿ ಕೆಲಸ ಮಾಡಿರೋ ಎಲ್ಲ ಸದಸ್ಯರನ್ನ ನೇಮಕ ಮಾಡ್ಕೊಂಡು ಒಂದು ಅವಕಾಶ ಆಯಿತು ನೀವು ಮುಂದೆನೇ ಇದ್ದಾರೆ ಹೀಗೆ ಒಂದು ಇರೋ ಒಂದು ಒಂದು COVID-19 ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಮಗೆ ಆ 4-5 ತಿಂಗಳು ಹೋದ್ರು ಸಹಿತ ನಾವು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಆಯಿತು ಮತ್ತೆ ಮಾಧ್ಯಮದ ಒಂದು ನಮಗೆ ಸಹಕಾರ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಂದು ಹಂತದಲ್ಲೂ ಅಕಾಡೆಮಿಯ ಅಭಿವೃದ್ಧಿ ಕಾರ್ಯಗಳನ್ನ ಜನಗಳಿಗೆ ಮುಟ್ಟಿಸೋದು ಅಥವಾ ಚಿತ್ರರಂಗಕ್ಕೆ ತಲುಪೋದ್ರಲ್ಲಿ ನೀವು ನಮಗೆ ತುಂಬಾನೇ ಸಹಾಯ ಮಾಡಿದ್ದೀರ ನಿಮಗೂ ಅದಕ್ಕೆ ಕೃತಜ್ಞತೆ ಹೇಳ್ತೀನಿ ಮುಂದಿನ ಅಕಸ್ಮಾತ್ ಈಗ ಮುಂದೆ ನಮ್ಮ ಸಚಿವರು ಏನಾದರೂ ಬಂದ್ರೆ ಅಷ್ಟರಲ್ಲೇ ನಾವು ನಮ್ಮ ಸಭೆ ಮುಗಿದ ನಂತರ ಮತ್ತೆ ಅದಕ್ಕೂ ನಾವು ವಾಮ ಮಾಡ್ಕೊಳ್ತೀವಿ ತಾವು ಸ್ವಲ್ಪ ಇಲ್ಲೇ ಇರಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಕ್ಕೆ ಅಂದ್ರೆ ಈಗ ಒಂದೊಂದು ಸ್ಟೇಟಲ್ಲಿ ಪ್ಯಾಂಡಮಿಕ್ ಅಂದ್ರೆ ನೀವು ಕೋವಿಡ್ದು ಒಂದೊಂದು ಥರ ಇದೆ ಎಲ್ಲ ಕಡೆಗೂ ಒಂದೇ ಸರಿ ಸಮಾನವಾಗಿದ್ರೆ ಅದನ್ನ ನೋಡೋ ರೀತಿ ಬೇರೆ ಆಗುತ್ತೆ ಮುಂಜಾಗ್ರತೆ ಕ್ರಮವಾಗಿ ಅವರು ಮಾಡಿದ್ದಾರೆ ಬಟ್ ನಾವು ಇವತ್ತು ಚಿತ್ರರಂಗದ ಪರವಾಗಿ ನಮ್ಮ ಇವರಿಗೆ ಆಯುಕ್ತರಿಗೆ ಮತ್ತೆ ಸಚಿವರಿಗೆ ಒಂದು ವಿನಂತಿ ಮಾಡ್ಕೋತಾ ಇದ್ದೀವಿ ಕೇಂದ್ರ ಸರ್ಕಾರದ ಈ ಅನುಮೋದನೆ ಏನು ಕೊಟ್ಟಿದ್ದಾರೆ ಅದನ್ನ ಹಾಗೆ ಮುಂದುವರಿಸಿ ಈಗಾಗಲೇ ನಾವು ಕರ್ನಾಟಕ ಮತ್ತೆ ಕನ್ನಡ ಚಿತ್ರರಂಗ ತುಂಬಾ ಸಂಕಷ್ಟದಲ್ಲಿದ್ದೀವಿ ನಿರ್ಮಾಪಕರ ಗೋಡನ್ನ
ನೋಡಕ್ ಆಗಲ್ಲ ಅಷ್ಟು ತೊಂದರೆಯಲ್ಲಿದ್ದೀವಿ ಮತ್ತೆ ಟೆಕ್ನಿಷಿಯನ್ಸ್ ಮೂರು ನಾಲ್ಕು ತಿಂಗಳು ಹೊಟ್ಟೆಗೆ ಏನಿಲ್ಲ ಅಂದ್ರೂ ನಮ್ಮ ಸರ್ಕಾರದಿಂದನೇ ಸಾಕಷ್ಟು ಕಾರ್ಮಿಕರಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಒಂದು ನಿಮಿಷ ಯೋಚನೆ ಮಾಡದೆ ಎಲ್ರಿಗೂ ಒಂದು 2 ಕೋಟಿಯ ನೆರವು ಕೊಟ್ಟರು ಈಗ ಮತ್ತೆ ಈ ತರ ಆಗೋಗ್ಬಿಟ್ರೆ ಇನ್ನೂ ಸಂಕಷ್ಟದಲ್ಲಿ ಇರ್ತೀವಿ ಅಂತ ಅಂದ್ಬಿಟ್ಟು ಒಂದು ಮನವಿ ಪತ್ರನ ಇಟ್ಕೊಂಡಿದ್ದೀವಿ ಸದ್ಯದಲ್ಲಿ ಅವ್ರು ಬಂದ ತಕ್ಷಣನೇ ಹೋಗ್ಕೊಂಡಿದ್ದೀವಿ ನಮ್ಗೆ ತಿಳಿದ ಮಟ್ಟಿಗೆ ಒಂದು ಕೆಲವೇ ದಿನಗಳಲ್ಲಿ ಇದನ್ನು ಮತ್ತೆ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೀವಿ ಯಾಕಂದ್ರೆ ಸೆಕೆಂಡ್ ವೇವ್ ಏನು ಬರ್ತಾ ಇದೆ ತುಂಬಾ ಘೋರವಾಗಿದೆ ಅಂತ ಎಲ್ಲ ಕಡೆಗೂ ಅದ್ರ ಬಗ್ಗೆ ತಜ್ಞರು ಹೇಳಿದ್ದಾರೆ ಅದರ ಮುಂಜಾಗ್ರತೆ ಕ್ರಮವಾಗಿ ಆ ರೀತಿ ಸರ್ಕಾರ ತೀರ್ಮಾನ ತಗೊಂಡಿರಬಹುದು ಬಟ್ ಅದಕ್ಕೆ ನಾವೆಲ್ಲ ಕೂತ್ಕೊಂಡು ಸಚಿವರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತನಾಡಿ ಸದ್ಯದಲ್ಲಿ ಅದಕ್ಕೊಂದು ಒಳ್ಳೆ ತೀರ್ಮಾನ ಅಂದ್ರೆ ಚಿತ್ರರಂಗದ ಪರವಾಗಿ ಒಂದು ಒಳ್ಳೆ ತೀರ್ಮಾನ ಎಲ್ಲಾ ವಲಯಗಳಿಗೂ ಪರ್ಮಿಷನ್ ಕೊಟ್ಬಿಟ್ಟಿದೆ ಸರ್ ಅಲ್ಲಿ ಸರ್ಕಾರಗಳಿಗೆ ಬಟ್ ಚಿತ್ರರಂಗಕ್ಕೆ ಪರ್ಟಿಕ್ಯುಲರ್ ಯಾಕೆ ಈಗ ಜೆಸಿ ಇದೆ ಅನ್ನುವಂಥದ್ದು ಒಂದು ಸರ್ಕಾರ ಹೇಳ್ತಾ ಇರುವಂತ ಒಂದು ಹೇಳಿಕೆ ಅಲ್ಲಿ ಎಸಿ ಇರೋದ್ರಿಂದ ಸ್ಪ್ರೆಡ್ ಆಗುತ್ತೆ ಬೇರೆ ಬೇರೆ ಕಡೆ ಇರುವಂತ ಎಸಿ ಚಿತ್ರರಂಗದಲ್ಲೇ ಯಾಕೆ ಚಿತ್ರರಂಗದ ಥಿಯೇಟರ್ ಓಪನ್ ಮಾಡೋದ್ರಿಂದ ಕೊರೋನಾ ಅಷ್ಟು ಸ್ಪ್ರೆಡ್ ಆಗುತ್ತಾ ಏನಾಗಿದೆ ಚಿತ್ರರಂಗ ಮನರಂಜನೆ ಅನ್ನೋದು ಎಲ್ಲರೂ ಯಾರಾದರೂ ಅಂದ್ರೆ ವಯಸ್ಸಿನ ಇತಿಮಿತಿ ಇಲ್ಲದೆ ಎಲ್ಲರೂ ಸೆಳೆಯುವಂತ ಆಕರ್ಷಣೆ ಇರುವಂತಹದ್ದು ಏಕೈಕ ಇದು ನಮ್ಮ ವೃತ್ತಿ ಜನಗಳಿಗೆ ಅದರಿಂದ ತೊಂದರೆ ಆಗಬಾರ್ದು ಅನ್ನೋದು ಮಾಡಿದ್ದಾರೆ ವಿನಃ ಆದ್ರೆ ಹಿಂದೆ ಚಿತ್ರರಂಗಕ್ಕೆ ತೊಂದರೆ ಕೊಡಬೇಕು ಅನ್ನೋದು ಯಾರಿಗೂ ಆ ಥರದ್ದು ಇರಲ್ಲ ಒಂದದು ಇನ್ನೊಂದು ಮುಖ್ಯವಾಗಿದ್ದು ಕೇಂದ್ರದವರು ಕೆಲವೊಂದು ಅನುಮತಿ ಕೊಟ್ಟ ಮೇಲೆ ಕೆಲವೊಂದು ರಾಜ್ಯಕ್ಕೆ ಅವರು ಸೀಮಿತವಾಗಿ ಅವರು ನಿರ್ಧಾರ ಮಾಡೋದಕ್ಕೆ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಅಲ್ಲಿ ಸಚಿವರುಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ರಾಜ್ಯದ ಸ್ಥಿತಿಗತಿಗಳನ್ನು ನೋಡಿಕೊಂಡು ನೀವು ತೀರ್ಮಾನ ಮಾಡ್ಕೋಬಹುದು ಅಂತ ಇಲ್ಲಿ ಆಗಿರೋದು ಏನು ಅಂತಂದ್ರೆ ಅಲ್ಲಿ ಅವ್ರು ಹೇಳಿದ್ದಾರೆ ಈಗ ನೋಡಿ ಬರೀ ಫಿಲ್ಮ್ ಒಂದೇ ಅಲ್ಲ ಸಾಂಸ್ಕೃತಿಕ ಲೋಕ ಮತ್ತೆ ಬೇರೆ ಯಾವುದೇ ಒಂದು ಗುಂಪು ಎಲ್ಲಿ ಸೇರುತ್ತೋ ಅದಕ್ಕೆಲ್ಲದಕ್ಕೂ ಹೊಸ ಒಂದು ಇದನ್ನ ಕೊಟ್ಟಿದ್ದಾರೆ ಅಂದ್ರೆ ಅನುಮೋದನೆ ಇನ್ನೂ ಪೂರ್ತಿಯಾಗಿ ಸಿಕ್ಕಿಲ್ಲ ಸೊ ಚಿತ್ರರಂಗಕ್ಕೆ ಅಂತ ನಾವು ಅನ್ನೋದು ತಪ್ಪಾಗುತ್ತೆ ಬಟ್ ಸದ್ಯದಲ್ಲಿ ಇನ್ನೊಂದು ವಾರದಲ್ಲಿ ಅದನ್ನ ನೋಡ್ಬಿಟ್ಟು ಇನ್ ಕೇಸ್ ನಾವು ಚಿತ್ರರಂಗದ ಎಲ್ಲಾ ಪರವಾಗಿ ಹೋಗಿ ಅದನ್ನೇ ಕೇಳ್ಕೊಂತಾರೆ ಇಟ್ಕೊಂಡಿದ್ದೀವಿ ಜಾಸ್ತಿ ದಿನ ಅದು ಆಗಲ್ಲ ಅಂತ ನನ್ನ ಒಂದ್ವೇಳೆ ಸಿಚುವೇಶನ್ ಇವತ್ತಿದ್ದಾಗ ನಾನೇ ಇರೋದ್ರ ಸರ್ ಇವತ್ತು ಎಷ್ಟು ಜನ ಮರಣ ಎತ್ಕೊಂಡಿದ್ದಾರೆ ಯಾರಿಗೆ ಅಟ್ಯಾಕ್ ಆಗಿದೆ ಅದು ಇಡೀ ದೇಶದಲ್ಲಿ ಎಷ್ಟಿದೆ ಅಂತ ನೋಡ್ಕೊಂಡು ಅವ್ರ ರಾಜ್ಯದಲ್ಲಿ ಅವರು ತೀರ್ಮಾನ ತಗೋತಿದ್ದಾರೆ ಅದನ್ನ ಅವರಿಗೆ ಮನವರಿಕೆ ಮಾಡಿ ಅದು ತಜ್ಞರ ಸಮಿತಿಯಿಂದ ತಗೊಂಡಿರ್ತಾರೆ ಅವರು ಇಮಿಡಿಯೇಟ್ ಆಗಿ ನಿರ್ಧಾರ ತಗೊಂಡಿರಲ್ಲ ಮಾನ್ಯ ಆಯುಕ್ತರು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರೆ ಸರ್ಕಾರದ ನಿರ್ಧಾರ ಇದೆ ಮಾನ್ಯ ಅಧ್ಯಕ್ಷರು ಏನು ವಾಯ್ಸ್ ಮಾಡಿದ್ದಾರೆ ಅದು ಸರ್ಕಾರ ಡೆಫಿನೆಟ್ಲಿ ಏನು ತಜ್ಞರ ಸಲಹೆ ಮೇಲೆ ಈಗ ನಿರ್ಧಾರ ಆಗಿದೆ ಅದು ಮುಂದೆ ಮುಂದೆ ಆಗುವ ಡೆವಲಪ್ಮೆಂಟ್ಸ್ ಮುಂದೆ ಸರ್ಕಾರ ಅದನ್ನು ಪರಿಗಣಿಸುತ್ತೆ ಅಂತ ನಾನು ನಮ್ದೊಂದೇ ಚಿತ್ರರಂಗಕ್ಕಷ್ಟೇ ಅಲ್ಲ ಚಿತ್ರರಂಗದಲ್ಲೂ ಕೂಡ ಥಿಯೇಟರ್ ಓಪನ್ ಮಾಡ್ಬೇಕಾದ್ರೆ ಎಲ್ಲ ಪ್ರದೇಶದಲ್ಲೂ ಓಪನ್ ಮಾಡೋದಿಲ್ಲ ಇದು ಕೋವಿಡ್ ಜಾಸ್ತಿ ಇರೋ ಪ್ರದೇಶ ಥಿಯೇಟರ್ ಓಪನ್ ಮಾಡಬಾರ್ದು ಅಂತಾನೆ ಅದೇ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ಅವರು ಇದನ್ನು ಕೊಟ್ಟಿರೋದು ಅಧಿಕಾರ ಕೊಟ್ಟಿರೋದು ಮಂಡ್ಯದಲ್ಲಿ ಇದ್ದಂಗೆ ಧಾರವಾಡದಲ್ಲಿ ಅಥವಾ ಮಹಾರಾಷ್ಟ್ರದಲ್ಲಿ ಇದ್ದಂಗೆ ನಮಗೆ ಸೊ ಅಲ್ಲಿ ಥ್ಯಾಂಕ್ ಯು.